ನಮಸ್ಕಾರ, ನ್ಯೂಸ್ ಅಟ್ ಲೆವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಹಾರಾಷ್ಟ್ರದಲ್ಲಿ ಕೊರೋನಾ ಅಟ್ಟಹಾಸ ಶುರುವಾಗಿರುವಂತದ್ದು. 10 ಸಚಿವರು 20 ಶಾಸಕರಿಗೂ ಕೂಡ ಕೋವಿಡ್ ಕಾಣಿಸಿಕೊಂಡಿದೆ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಒಂದ್ ಕಡೆ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದ್ರೆ ಒಮೈಕ್ರಾನ್ ಕೂಡ, ಇಡೀ ದೇಶದಲ್ಲಿ ಹೆಚ್ಚಿನ ಒಮೈಕ್ರಾನ್ ಪ್ರಕರಣಗಳು ವರದಿಯಾಗಿರುವಂತದ್ದು ಕೂಡ ಮಹಾರಾಷ್ಟ್ರದಲ್ಲಿ. ಮತ್ತೊಂದ್ ಕಡೆ ಅಧಿವೇಶನ ಬೇರೆ ನಡೆದಿತ್ತು, ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಂತ ಸಚಿವರು ಮತ್ತೆ ಶಾಸಕರಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಕಳೆದ ಬಾರ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಂಥವರಿಗೆ ಕೊರೋನಾ ಕಾಣಿಸಿಕೊಂಡಿರುವಂಥದ್ದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರು, ಶಾಸಕರು, ಸಿಎಂ, ಸ್ಪೀಕರ್, ಅಧಿಕಾರಿಗಳೆಲ್ಲ ಸಹಜವಾಗಿ ಟೆನ್ಷನ್ನಲ್ಲಿದ್ದಾರೆ. ಯಾಕೆಂದರೆ ನಮಗೆ ಎಲ್ಲಿ ಕೊರೋನಾ ಬಂದಿದೆ ಅನ್ನುವ ಕಾರಣಕ್ಕೋಸ್ಕರ. ಯಾಕೆಂದರೆ ಇಲ್ಲಿ 10 ಜನ ಸಚಿವರು 20 ಜನ ಶಾಸಕರು ಅಂದರೆ ಕೊರೋನಾ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಹರಡುತ್ತೆ. ಸೊ ಹೀಗಾಗಿ ಸುಮಾರು ಒಂದು 30 ಜನಕ್ಕೆ, ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಂಥ 30 ಜನಕ್ಕೆ ಟೋಟಲ್ ಆಗಿ ಬಂದಿರುವಂಥದ್ದು. ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ವರದಿಯಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅಧಿವೇಶನದಲ್ಲಿ ಭಾಗಿಯಾಗಿದ್ದಂಥವರಿಗೆ. ನೋಡಬೇಕು ಇನ್ನು ಎಷ್ಟು ಜನಕ್ಕೆ ಬಂದಿದೆಯೋ ಏನೋ, ಎಷ್ಟು ಜನಕ್ಕೆ ಅಂಟ್ಕೊಂಡಿದೆಯೋ ಏನೋ, ಅದು ನೋಡಬೇಕು. ಬಟ್ ಆರಂಭದಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು 10 ಜನ ಸಚಿವರು ಮತ್ತು 20 ಜನ ಶಾಸಕರಿಗೆ ಕೊರೋನಾ ತಗುಲಿದೆ ಅನ್ನುವಂಥ ಮಾಹಿತಿಯನ್ನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂಥ ಅಜಿತ್ ಪವಾರ್ ಅವರೇ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹೀಗಾಗಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ಶಾಸಕರುಗಳಿಗೆ, ಸಿಎಂ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಮತ್ತು ಒಂದು ಕಡೆ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ, ಅವರೆಲ್ಲರಿಗೂ ಕೂಡ ಆತಂಕ ಮನೆ ಮಾಡಿದೆ. ಗಮನಿಸ್ತಾ ಇದ್ದೀರಾ, ಮಹಾರಾಷ್ಟ್ರದಲ್ಲಿ ಒಂದ್ ಕಡೆ ಒಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಆಗೋದ್ರ ಜೊತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೊರೋನಾ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಅಧಿವೇಶನದಲ್ಲೂ ಕೂಡ ಕಾಣಿಸಿಕೊಂಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ಸಾರಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೇಶ್, ಮಹಾರಾಷ್ಟ್ರದಲ್ಲಿ ನಡೆದಂತ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ, ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಕೊರೋನಾ ಪ್ರಕರಣಗಳು, ಒಮೈಕ್ರಾನ್ ಪ್ರಕರಣಗಳು ದಾಖಲಾಗಿರುವಂಥದ್ದು, ಅದರ ಜೊತೆಗೆ ಈಗ ಅಧಿವೇಶನದಲ್ಲಿ ಭಾಗಿಯಾಗಿದ್ದಂಥವ್ರಿಗೆ ಬೇರೆ ಕಾಣಿಸ್ಕೊಂಡಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆಸ್ಟ್ ಮಾಡಿ ಆದ ನಂತರ ಬಂದಿರುವಂಥದ್ದು 30 ಜನಕ್ಕೆ ವರದಿ ಅಂದ್ಬಿಟ್ಟು, ಅಥವಾ ಇನ್ನೂ ಬೇರೆಯವರೆಲ್ಲರೂ ಕೂಡ ಟೆಸ್ಟ್ ಮಾಡಿಸ್ಬೇಕಾಗಿದೆಯಾ? ಪೃಥ್ವಿರಾಜ್, ಆಕ್ಚುಲಿ ನೋಡಿ, ಮಹಾರಾಷ್ಟ್ರದ ವಿಧಾನಸಭೆನೇ ಕರೋನಾ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಈಗ. ಯಾಕೆಂತಂದರೆ ಕಳೆದ ವಾರ ಅಲ್ಲಿ ವಿಧಾನಸಭೆಯ ಅಧಿವೇಶನ ನಡೆದಿತ್ತು. ಸೊ ಈಗ ಅಲ್ಲಿ ಶಾಸಕರ ಪೈಕಿ ಮತ್ತು ಸಚಿವರ ಪೈಕಿ 10 ಮಂದಿ ಸಚಿವರಿಗೆ ಹಾಗೂ 20 ಶಾಸಕರಿಗೆ ಕರೋನಾ ಪಾಸಿಟಿವ್ ಆಗಿದೆ ಅಂತೇಳಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿದ್ದಾರೆ. ಸೊ ಈ ಮುಖಾಂತರ ಅಂದರೆ ಅವರು ಟೆಸ್ಟ್ ಮಾಡಿಸಿದಾರಾ, ಎಷ್ಟು ಮಂದಿಗೆ ಟೆಸ್ಟ್ ಮಾಡಿಸಿದ್ದಾರೆ ಮತ್ತು ಆ ಪೈಕಿ ಎಷ್ಟು ಮಂದಿಗೆ ನೆಗೆಟಿವ್ ಬಂದಿದೆ ಅನ್ನುವಂಥ ಮಾಹಿತಿಗಳನ್ನು ವಿವರವಾಗಿ ಏನು ಹೇಳಿಲ್ಲ. ಆದರೆ 10 ಮಂದಿ ಸಚಿವರಿಗೆ ಹಾಗೂ 20 ಮಂದಿ ಶಾಸಕರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಇದರಿಂದ ಒಂದು ಅಂಶ ಗೊತ್ತಾಗ್ತಾ ಇದೆ ಏನಂತಂದರೆ, ಕಳೆದ ವಿಧಾನಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಸ್ಪೀಕರ್ ಇವರೆಲ್ಲರೂ ಕೂಡ ಈಗ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಜನಪ್ರತಿನಿಧಿಗಳಲ್ಲದೆ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳ ಆಪ್ತ ಸಹಾಯಕರು ಮತ್ತು ಬೆಂಬಲಿಗರು, ಪತ್ರಕರ್ತರು ಎಲ್ಲರೂ ಕೂಡ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಈಗ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಏನಂತಂದರೆ, ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ, ಒಮೈಕ್ರಾನ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ನಿನ್ನೆ ನಾವೇ ಸುದ್ದಿಯನ್ನು ಬಿತ್ತರಿಸಿದ್ವಿ ಏನಂತಂದರೆ, ಇಡೀ ದೇಶದಲ್ಲಿ ಒಮೈಕ್ರಾನ್ನಿಂದ ಮೊದಲ ಸಾವು ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಮುಂಬೈನಲ್ಲಿ ಆಗಿದೆ ಅನ್ನುವಂಥ ಸಂಗತಿಯನ್ನು. ಸೊ ಹಾಗಾಗಿ ಒಮೈಕ್ರಾನ್ ಮತ್ತು ಕರೋನಾ ಎರಡೂ ಕೂಡ ಬಹಳ ತೀವ್ರವಾಗಿ ಆಗ್ತಿರುವಂಥ ಮಹಾರಾಷ್ಟ್ರದಲ್ಲಿ, ಅಲ್ಲಿ ವಿಧಾನಸಭೆಯಲ್ಲೇ ಈ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಸಹಜವಾಗಿ ಬೇರೆ ಪ್ರದೇಶಗಳಲ್ಲಿ ಹೇಗಿದೆ ಅಂಥೇಳಿ ನಾವು ಅಂದಾಜನ್ನು ಮಾಡ್ಬೋದು. ಅದರಲ್ಲೂ ಅಂದರೆ ಜನದಟ್ಟಣೆ ಇರುವಂಥ ಸ್ಥಳಗಳಲ್ಲಿ ಇನ್ನಷ್ಟು ಕರೋನಾ ಪ್ರಕರಣಗಳು ಮತ್ತು ಒಮೈಕ್ರಾನ್ ಪ್ರಕರಣಗಳು ಇರುವ ಸಾಧ್ಯತೆಗಳಿದ್ದಾವೆ. ಪರೀಕ್ಷೆಯನ್ನು ಹೆಚ್ಚು ಮಾಡಿದ್ರೆ ಬಹುಶಃ ಆ ಪ್ರಕರಣಗಳು ಪತ್ತೆ ಆಗ್ತವೆ. ಇನ್ಫ್ಯಾಕ್ಟ್ ನಿನ್ನೆ ಕೇಂದ್ರದ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅವರು ಎಲ್ಲ ರಾಜ್ಯಗಳಿಗೆ ಪತ್ರವನ್ನು ಬರೆದು ನೀವು ಕೋವಿಡ್ ಟೆಸ್ಟನ್ನು ಹೆಚ್ಚು ಮಾಡಿ ಅನ್ನುವಂಥ ನಿರ್ದೇಶನವನ್ನು ನೀಡಿದ್ದಾರೆ. ಅದರಲ್ಲೂ ರ್ಯಾಪಿಡ್ ಟೆಸ್ಟ್ಗೆ ಬದಲಾಗಿ RAT ಮಾಡಿಸಿ, ಯಾಕೆಂದರೆ ಬೇಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಬೇಗ ಕ್ರಮವನ್ನು ತೆಗೆದುಕೊಳ್ಬೋದು. ಯಾಕೆಂದರೆ
ಯಾಕಂದ್ರೆ ಒಮೈಕ್ರಾನ್ ಬಹಳ ವೇಗವಾಗಿ ಹರಡೋದ್ರಿಂದ ಅದನ್ನ ನೀವು ಪತ್ತೆ ಹಚ್ಚಿ ಅಲ್ಲೇ ತಡಿಬೇಕು, ಆ ಸರಣಿಯನ್ನ ಕಟ್ ಮಾಡಬೇಕು ಅಂತಂದ್ರೆ ನೀವು ಬೇಗ ಪರೀಕ್ಷೆಯನ್ನ ಮಾಡಬೇಕು ಮತ್ತು ಬೇಗ ಕ್ರಮವನ್ನ ಕೈಗೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಆ ರಾಜೇಶ್ ಭೂಷಣ್ ಅವರು ರಾಜ್ಯಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಸೊ ಈಗ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಅದರಲ್ಲೂ ವಿಧಾನಸಭೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಕರೋನಾ ಪ್ರಕರಣಗಳು ಪತ್ತೆ ಆಗಿರೋದು ನಿಜಕ್ಕೂ ಆತಂಕವನ್ನ ಮೂಡಿಸುವಂತ ಸಂಗತಿಯಾಗಿವೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೇಶದಲ್ಲಿ ಮತ್ತೆ ಕೊರೋನಾ ಅಬ್ಬರ ಏರಿಕೆ ಕಾಣ್ತಾ ಇರುವಂತದ್ದು, ಅದು ಒಂದೇ ದಿನದಲ್ಲಿ ಕೊರೋನಾ ಕೇಸ್ ದುಪ್ಪಟ್ಟು ಏರಿಕೆ ಕಂಡುಬಿಟ್ಟಿದೆ. ದೇಶದಲ್ಲಿ ಇಂದು 22,775 ಹೊಸ ಕೊರೋನಾ ಪ್ರಕರಣಗಳು ವರದಿಯಾಗಿರುವಂತದ್ದು. ದೇಶದಲ್ಲೂ ಕೂಡ ಈಗ ಮೂರನೇ ಅಲೆ ಶುರುವಾಗಿದೆಯಾ ಅನ್ನುವಂತಹ ಒಂದು ಆತಂಕದ ನಡುವೆ ಈ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಅದಕ್ಕೆ ಪುಷ್ಟಿಯನ್ನು ನೀಡ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಜನ ತಜ್ಞರು ಹೇಳ್ತಾ ಇದ್ರು ಫೆಬ್ರವರಿ ಮೊದಲ ವೀಕ್ ಅಷ್ಟೊತ್ತಿಗೆ ಮೂರನೇ ಅಲೆಯ ಅಬ್ಬರ ಭಾರತದಲ್ಲಿ ಜೋರಾಗಿರುತ್ತೆ ಅಂತ. ಅದು ಜನವರಿ ಫಸ್ಟ್ ವೀಕ್ನಲ್ಲೇ ಕಾಣಿಸ್ಕೊಳ್ತಾ ಇದೆ, ಅದು ಫಸ್ಟ್ ಡೇನೇ ಕಾಣಿಸ್ಕೊಳ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ 406 ಮಂದಿ ಕೊರೋನಾದಿಂದಾಗಿ ಸಾವನ್ನಪ್ಪಿರುವಂಥದ್ದು, ಕೊರೋನಾದ ಜೊತೆಗೆ ಒಮೈಕ್ರಾನ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದುವರೆಗೂ ದೇಶದಲ್ಲಿ ವರದಿಯಾಗಿರುವಂಥ ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ 1431 ನಿಮಗೆ ತೋರಿಸ್ತಾ ಇದ್ದೀವಿ. ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಒಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರುವಂಥದ್ದು, ನೆಕ್ಸ್ಟ್ ದೆಹಲಿ, ಅದಾದಮೇಲೆ ತಮಿಳುನಾಡಿನಲ್ಲೂ ಕೂಡ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ 454, ದೆಹಲಿಯಲ್ಲಿ 351, ತಮಿಳುನಾಡಿನಲ್ಲಿ 118, ಗುಜರಾತಲ್ಲಿ 115, ಕೇರಳದಲ್ಲಿ 109, ರಾಜಸ್ಥಾನದಲ್ಲಿ 69, ಸದ್ಯ ಕರ್ನಾಟಕದಲ್ಲಿ 66 ಇದೆ. ಯಾಕೆಂದರೆ ನಿನ್ನೆ ಒಂದು 23 ಪ್ರಕರಣಗಳು ವರದಿಯಾಗಿತ್ತಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸುಧಾಕರ್ ಅವರೇ ಮಾಹಿತಿಯನ್ನು ನೀಡಿದ್ರು. ತೆಲಂಗಾಣದಲ್ಲಿ 62, ಹರಿಯಾಣದಲ್ಲಿ 34, ಆಂಧ್ರ ಪ್ರದೇಶದಲ್ಲಿ 17. ಈ ರೀತಿಯಾಗಿ ಟೋಟಲ್ ಆಗಿ 21 ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಟೋಟಲ್ ಆಗಿ 21 ರಾಜ್ಯಗಳಲ್ಲಿ 1431 ಒಮೈಕ್ರಾನ್ ಪ್ರಕರಣಗಳು ಇದುವರೆಗೂ ವರದಿಯಾಗಿರುವಂಥದ್ದು. ಒಮೈಕ್ರಾನ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರುವಂಥದ್ದು. ಕರ್ನಾಟಕದಲ್ಲಿ ನಿನ್ನೆಯ ಅಂಕಿ ಸಂಖ್ಯೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಸೋಂಕು 832, ಅದಕ್ಕೂ ಮೊನ್ನೆ 700 ಹೆಚ್ಚಿನ ಪ್ರಕರಣ ಬಂತು, ಈಗ 800 ಹೆಚ್ಚಿನ ಪ್ರಕರಣ ಬಂದಿರುವಂಥದ್ದು. ನಿನ್ನೆ ಕೊರೋನಾದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ 8. ಬೆಂಗಳೂರೊಂದರಲ್ಲೇ 656 ಪ್ರಕರಣಗಳು ವರದಿಯಾಗಿದೆ. ಟೋಟಲ್ ಆಗಿ ರಾಜ್ಯದಲ್ಲಿ 832 ಆದರೆ ಬೆಂಗಳೂರೊಂದರಲ್ಲಿ 656 ಪ್ರಕರಣಗಳು. ಇಂದಿನಿಂದ ಮಕ್ಕಳಿಗೆ ಕೊರೋನಾ ಲಸಿಕೆ ನೋಂದಣಿ ಆರಂಭವಾಗ್ತಾ ಇದೆ. 15-18 ವರ್ಷ ವಯಸ್ಸಿನ ಮಕ್ಕಳ ನೋಂದಣಿ ಆರಂಭವಾಗ್ತಾ ಇರುವಂಥದ್ದು. ಕೋವಿನ್ ವೆಬ್ಸೈಟ್ನಲ್ಲಿ ಲಸಿಕೆ ನೋಂದಣಿ ಆರಂಭವಾಗ್ತಾ ಇದೆ. ಯಾವ ರೀತಿಯಾಗಿ 18 ವರ್ಷ ಮೇಲ್ಪಟ್ಟಂಥವರು ಕೊರೋನಾ ಲಸಿಕೆಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೋವಿನ್ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡಿಸಬೇಕಾಗಿತ್ತು. ಅದೇ ರೀತಿಯಾಗಿ 15-18 ವರ್ಷದ ಮಕ್ಕಳಿಗೆ ಜನವರಿ 3 ಲಸಿಕೆಯನ್ನು ನೀಡಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಆ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಇದೆ. ಫೋಟೋ ಇರುವಂಥ ಯಾವುದೇ ID ಬಳಕೆಗೆ ಅವಕಾಶವನ್ನು ನೀಡಲಾಗಿದೆ. ಕಾಲೇಜು ID ಬಳಸಿ ನೋಂದಣಿಯನ್ನು ಮಾಡಿಸ್ಬೋದು. ಜನವರಿ 3 ಮಕ್ಕಳಿಗೆ ಲಸಿಕೆ ಅಭಿಯಾನ ಶುರುವಾಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಅಂದರೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲಿ ನಾವು ಗಮನಿಸೋದಾದರೆ ಎಲ್ಲ ತಾಲೂಕು ಕೇಂದ್ರಗಳು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಆರಂಭವಾಗ್ತಾ ಇದೆ. ತಾಲೂಕು ಕೇಂದ್ರಗಳಲ್ಲಿ ಆಯಾ ಶಾಸಕರು ಚಾಲನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರುಗಳು ಚಾಲನೆಯನ್ನು ನೀಡಿರುವಂಥದ್ದು. ಆ ಚಾಲನೆ ಪ್ರಕ್ರಿಯೆ ಆರಂಭ ಆಗಲಿಕ್ಕೂ ಮುಂಚೆನೆ ನೋಂದಣಿಯನ್ನು ಕೂಡ ಮಾಡಿಸ್ಕೊಳ್ಬೇಕಾಗಿದೆ. 15-18 ವರ್ಷದ ಮಕ್ಕಳಿಗೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಲಸಿಕೆಯನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳೇ ಅಧಿಕೃತವಾಗಿ ಘೋಷಣೆ ಮಾಡಿದರು. ಮಂಡ್ಯದ ನರ್ಸಿಂಗ್ ಕಾಲೇಜಿನಲ್ಲಿ 4 ಕೊರೋನಾ ಕಾಣಿಸಿಕೊಂಡಿದೆ. ನಾಗಮಂಗಲದಲ್ಲಿರುವಂಥ ಆದಿಚುಂಚನಗಿರಿ ನರ್ಸಿಂಗ್ ಕಾಲೇಜು, ಕೋಲ್ಕತ್ತಾ ಮೂಲದ 4 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿರುವಂಥದ್ದು. ಮೊನ್ನೆನೂ ಕೂಡ ಅಷ್ಟೇ, ಅಲ್ಲೋ ಪಶ್ಚಿಮ ಬಂಗಾಳದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕೊರೋನಾ ಕಾಣಿಸ್ಕೊಂಡಿದ್ದನ್ನು ನೋಡ್ತಾ ಇದ್ವಿ. ಈಗ ನಾಗಮಂಗಲದಲ್ಲೂ ಕೂಡ ಅಷ್ಟೇ, ನಾಗಮಂಗಲದ ಆದಿಚುಂಚನಗಿರಿ ಡೆಂಟಲ್ ಕಾಲೇಜ್ನಲ್ಲಿ ಕಾಣಿಸ್ಕೊಂಡಿದ್ದು, ಸಾರಿ, ನರ್ಸಿಂಗ್ ಕಾಲೇಜ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಕೋಲ್ಕತ್ತಾ ಮೂಲದ 4 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ. ಡಿಸೆಂಬರ್ 20 ಕೋಲ್ಕತ್ತಾದಿಂದ ಬಂದಿದ್ರು 67 ವಿದ್ಯಾರ್ಥಿಗಳು. ಒಂದು ವಾರದ ಕ್ವಾರಂಟೈನ್ ಬಳಿಕ ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೊರೋನಾ ಇರುವಂಥದ್ದು ಗೊತ್ತಾಗಿದೆ. ವಿದ್ಯಾರ್ಥಿಗಳ ಸಂಪರ್ಕದಲ್ಲಿದ್ದರೂ 137 ಜನರಿಗೂ ಕೂಡ ಪರೀಕ್ಷೆಯನ್ನು ಮಾಡಲಾಗಿದೆ. ಇಂದು ಸಂಜೆ
ಸಂಪರ್ಕಿತರ ರಿಪೋರ್ಟ್ ಬರುವಂತ ಸಾಧ್ಯತೆ ಇದೆ. ಒಮೈಕ್ರಾನ್ ಪತ್ತೆಗೆ ಜೀನೋಮ್ ಸೀಕ್ವೆನ್ಸಿಂಗ್ಗೆ ಕೂಡ ಕಳಿಸಿಕೊಡಲಾಗ್ತಾ ಇದೆ. ಅವರ ಟೆಸ್ಟ್ ಅನ್ನ ಮಾಡಿದ ನಂತರ ಯಾರಿಗೆಲ್ಲ ಕೊರೋನಾ ಎಲ್ಲ ಬಂದಿದೆ ಅವರ ಒಂದು ಕೊರೋನಾ ಟೆಸ್ಟ್ ಆದ ನಂತರ ಈಗ ಜೀನೋಮ್ ಸೀಕ್ವೆನ್ಸಿಂಗಿಗೂ ಕೂಡ ಕಳಿಸಿಕೊಡಲಾಗ್ತದೆ. ಯಾರಿಗಾದ್ರೂ ಒಮೈಕ್ರಾನ್ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ 4 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಅದು ಹೊರ ರಾಜ್ಯದಿಂದ ಬಂದಂಥವರು, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಬಂದಂಥವರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಚಾಮರಾಜನಗರದಲ್ಲಿ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಎದುರಾಗಿರುವಂತದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ಕೂಡ ದಾಖಲು ಮಾಡಲಾಗಿದೆ. 25 ದಿನ ಕಳೆದರೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸರು. 25 ದಿನ ಕಳೆದಿದೆ ಆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿ, ಆದರೂ ಕೂಡ ಇದುವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ. ಡಿಸೆಂಬರ್ 6 ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂಥ ಆರೋಪ ಎದುರಾಗಿತ್ತು. ಗುಳ್ಳುಪೇಟೆಯ ಹೊಣಕನಪುರ ಬಳಿ ನಡೆದಿದ್ದಂಥ ಘಟನೆ ಇದು. ಶಾಲೆಯಿಂದ ವಾಪಸ್ ಬರುವಂತ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟಂತ ಆರೋಪ ಎದುರಾಗಿದೆ. ಅರಣ್ಯ ಇಲಾಖೆಯ ಗಾರ್ಡ್ ಶಿವಣ್ಣ ನಾಯಕ, ವಸತಿ ಶಾಲೆಯೊಂದರ ಕಾವಲುಗಾರ ಜವರನಾಯಕ, ದೈಹಿಕ ಶಿಕ್ಷಕ ಹರೀಶ ಸೇರಿದಂತೆ 4 ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ. ಚಾಮರಾಜನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಡಿಸಿ, ಎಸ್ಪಿ, ಸಿಒ, ಡಿವೈಎಸ್ಪಿ ಎಲ್ಲರೂ ಕೂಡ ಮಹಿಳೆಯರೇ ಇದ್ದಾರೆ. ಆದರೂ ಕೂಡ ಬಾಲಕಿಗೆ ನ್ಯಾಯ ಕೊಡಿಸದಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಆರೋಪಿಗಳನ್ನು ಬಂಧಿಸದೆ ಪೊಲೀಸರೇ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ ಅಂತ ಬಾಲಕಿ ಪೋಷಕರು ಆರೋಪಣೆ ಮಾಡ್ತಾ ಇರುವಂಥದ್ದು. ಎಸ್ಪಿ ದಿವ್ಯಾ ಸಾರಾ ಥಾಮಸ್ ಇದ್ದಾರೆ, ಡಿಸಿ ಚಾರುಲತಾ ಸೋಮಲ್ ಇರುವಂಥದ್ದು, ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ ಇರುವಂಥದ್ದು ಅಲ್ಲಿ ಮೇನ್ ಪೋಸ್ಟ್ಗಳಲ್ಲೆಲ್ಲ. ಇಂತಹ ಸಂದರ್ಭದಲ್ಲಿ ಆ ಒಂದು ಕಾಯ್ದೆಯಲ್ಲಿ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದ್ರೂ ಕೂಡ 25 ದಿನ ಕಳೆದಿದೆ, ಆದರೂ ಇದುವರೆಗೂ ಒಬ್ಬರನ್ನು ಕೂಡ ಬಂಧಿಸಿಲ್ಲ. ಸೊ ಹೀಗಾಗಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಂದೀಶ್, ಏನಿದು ಕತೆ ಅಂತ, 25 ದಿನ ಆಗಿದೆ, ಅದು ಸೀರಿಯಸ್ ಕೇಸ್, ಇದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿರುವಂತದ್ದು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಏನ್ ನಾಪತ್ತೆ ಆಗಿದ್ದಾರೆ ಅವ್ರು 4 ಇಲ್ಲ ಪ್ರತಿವಾದಿ ಇಲ್ಲ, ಅವ್ರು ಯಾರು 4 ನಾಪತ್ತೆ ಆಗಿಲ್ಲ. ಏನು ಶಿವಣ್ಣ ನಾಯಕ ಅಂತ ಹೇಳಿ ಗಾರ್ಡು ಗಾಜರಶವಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾನೆ, ಮತ್ತೆ ಹರೀಶ್ ಅಂತೇಳಿ ದೈಹಿಕ ಶಿಕ್ಷಕ ಅವನು ಸಹ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾನೆ, ಜವರನಾಯಕ ಕಾವಲುಗಾರ ಏನು ವಣಕನಪುರ ಮರಾಧ್ಯದೇಶ ವಸತಿ ಶಾಲೆಯ ಅವನು ಸಹ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾನೆ. ಅವ್ರ ಮೇಲೆ ವಿರುದ್ಧ ಎಲ್ಲರ ವಿರುದ್ಧನೂ ಪೋಕ್ಸೋ ಕಾಯ್ದೆ ಅಡಿ ಒಂದು ಇದು ಸಿವಿಯರ್ ಅಫೆನ್ಸ್, ಅವ್ರ ವಿರುದ್ಧ ಎಲ್ಲ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಆದರೂ ಸಹ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳಾ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಜಿಲ್ಲೆ ಹಿಡಿತವನ್ನು ಹೊಂದಿರತಕ್ಕಂಥ ಅಧಿಕಾರಿಗಳಿದ್ದಾರೆ. ಆದರೂ ಸಹ ಒಬ್ಬ ಬಾಲಕಿಗೆ, ನೊಂದ ಬಾಲಕಿಗೆ ನ್ಯಾಯ ಸಿಕ್ಕಿಲ್ಲದ ಒಂದು ವಿಪರ್ಯಾಸ. ಇದುವರೆಗೂ ಸಹ ಯಾವ ಪೊಲೀಸರು ಯಾವುದೇ ಕ್ರಮ ತಗೊಂಡಿಲ್ಲ. ನಾವು ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಕೇಳಿದಾಗ, ಏನು ಅಷ್ಟೊಂದು ಪ್ರಭಾವಿಗಳ ಈ 4 ಅವರನ್ನು ಇದುವರೆಗೂ ಬಂಧಿಸಿಲ್ಲ, ವಿಚಾರಣೆ ಮಾಡಿಲ್ಲ ಅಂತೆಲ್ಲ ಹೇಳೋದಾದ್ರೆ? ಹೌದು, ಖಂಡಿತ ಯಾವ್ದೋ ಪ್ರಭಾವ ಬಳಸಿ ಅವರು ತುಂಬಿಸ್ಕೋತಾ ಇದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಪೊಲೀಸರು ಸಹ ಅವ್ರನ್ನ ಬಂಧಿಸೋದಕ್ಕೆ ಮುಂದಾಗಿಲ್ಲ, ಇದುವರೆಗೂ ಸಹ ಯಾವುದೇ ಕ್ರಮ ತಗೊಂಡಿಲ್ಲ. ಒಂದು ಪ್ರಕರಣ ದಾಖಲಿಸಿ ಬಿಟ್ರೆ, ಯಾಕಂದ್ರೆ ಪೋಕ್ಸೋ ಕಾಯ್ದೆ ಅಂತಂದ್ಮೇಲೆ ವಿಚಾರಣೆನೂ ಮಾಡಿಲ್ವಾ ನಂದೀಶ್ ಇದ್ರಲ್ಲಿ? ಖಂಡಿತ ಖಂಡಿತ ಯಾವ ವಿಚಾರಣೆನೂ ಮಾಡಿಲ್ಲ, ಯಾವ ಇದು ಮಾಡಿಲ್ಲ. ಬರೀ ಪೋಕ್ಸೋ ಕಾಯ್ದೆ ದಾಖಲು ಮಾಡಿದ್ರೆ ಅದು ಬಿಟ್ರೆ ಅವ್ರನ್ನ ಕರ್ಕೊಂಬಂದು ವಿಚಾರಣೆ ಮಾಡೋದಾಗಲಿ ಅರೆಸ್ಟ್ ಮಾಡೋದಾಗಲಿ ಇದುವರೆಗೂ ಮಾಡಿಲ್ಲ. ಅದು ಮಹಿಳಾ ಪೊಲೀಸ್ ಠಾಣೆ ತಾನೇ ದಾಖಲಾಗಿರೋದು, ಏನಕ್ಕಂತ ಅಷ್ಟೊಂದು ಸಪೋರ್ಟ್ ಹಂಗಾದ್ರೆ? ಏನ್ ಮಾಡ್ತಾ ಇದಾರಂತೆ ಹಂಗಾರೆ? ಈ ಕೇಸ್ಗಳು ಆಗಿದ್ದಾಗ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಏನು ಮಾಡೋದು ಬೇಡ ಅಂತ ಸೈಲೆಂಟ್ ಆಗ್ಬಿಟ್ಟಿದಾರಂತ ಪೊಲೀಸರು. ಈಗ ಬಾಲಕಿ ಮತ್ತು ಬಾಲಕಿಯ ಪೋಷಕರು ತುಂಬಾ ಎದುರಿದ್ದಾರೆ ನಮಗೆ ಈ ತರ ಆದ್ಮೇಲೆ. ಮಾತಾಡಿಸ್ತೀನಿ ನಂದೀಶ್ ನಿಮ್ಮನ್ನ. ನಮ್ ಜೊತೆ ಈಗ ಬಾಲಕಿಯ ಸಂಬಂಧಿ ಸತ್ಯಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರೋದಂತದ್ದು. ನಮಸ್ಕಾರ ಸತ್ಯಮೂರ್ತಿ ಅವರೇ. ನಮಸ್ತೆ ಸರ್. ನಮ್ ಪ್ರತಿನಿಧಿ ಹೇಳ್ತಾ ಇದ್ರು ಏನಾಗಿದೆ ಅಂತ. ಪೊಲೀಸರು ನೀವು ಕೇಳ್ದಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದಾರೆ? ಸರ್, ಪೊಲೀಸ್ನವರು ಅವ್ರಿಗೆ ಬೇಲ್ ಆಗಿದೆ ಅಂದ್ಬಿಟ್ಟು ಅವ್ರ ಹತ್ರನೇ ಓಡಾಡ್ತಾ ಇದಾರೆ ಸರ್. ಅವರು ಅಕ್ಯೂಸ್ಗಳು ಅವ್ರ ಹತ್ರನೇ ಓಡಾಡ್ತಾ ಇದಾರೆ. ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಂಗಿ ವರ್ತನೆ ಮಾಡ್ತಾ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು. ಏನಕ್ಕೆ ಅಂತ ನೀವು ಪ್ರಶ್ನೆ ಮಾಡಿದ್ರ? 25 ಆಗಿದೆ, ಏನ್ ಮಾಡ್ತಾ ಇದ್ದೀರಾ ಅಂತ. ಸರ್, 25 ಆಗಿದೆ ಅಂದ್ರೆ ಇದು ಸೆಷನ್ಸ್ ನಡೀತಾ ಇದೆ ಅಂದ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಸೆಷನ್ಸ್ ಅಲ್ಲಿ ಇದೀನಿ, ಬಂದ್ಮೇಲೆ ಸೆಕ್ಯೂರಿಟಿ ಸೆಷನ್ ಸೆಕ್ಯೂರಿಟಿಲಿ ಇದೀನಿ, ಬಂದ್ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತಂದ್ರೆ. ಏನ್ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಬೇಕಾಗಿಲ್ವಲ್ಲ ಇದಕ್ಕೆ? ಓಕೆ, ಇವ್ರು 25 ಆದ್ರೂ ಒಬ್ರು ಏನು ಆಕ್ಷನ್ ತಗೊಂಡಿಲ್ಲ, ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಬಿಡ್ಬೇಡಿ ಇದನ್ನ. ಸರ್, ಆರಾಮಾಗಿ ಡ್ಯೂಟಿ ಮಾಡ್ತಾ ಇದಾರೆ ಸರ್. ಅವರು ಹೊರಗುತ್ತಿಗೆ ಆಧಾರದ ಮೇಲೆ ಒಬ್ನು ಫಿಸಿಕಲ್ ಟೀಚರು, ಒಬ್ರು ಸೆಕ್ಯೂರಿಟಿ, ಆಮೇಲೆ ಪರ್ಮನೆಂಟ್ ಗಾರ್ಡು,
ಆರಾಮಾಗಿ ವರ್ಕ್ ಮಾಡ್ಕೊಂಡು ಅವ್ರ ಎದುರಿಗೆ ರಾಜರೋಷವಾಗಿ ಹುಡುಗಿ ತಾಯಿಗೆ ಧಮಕಿ ಹಾಕೊಂಡು ಅನಗತ್ಯವಾಗಿ ಒಂಥರ ಬೇರೆ ರೀತಿ ವರ್ತನೆ ಮಾಡ್ಕೊಂಡು ಮತ್ತೆ ಅದೇ ಅವರು ಹೋಗ್ಬೇಕಾದ್ರೆ ಅಡ್ಡ ಹಾಕೋದು ಇಷ್ಟೆಲ್ಲ ಆಗಿದೆಯಲ್ಲ. ಇವರು ಕ್ರಮ ಕೈಗೊಳ್ತಿಲ್ಲ, ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ಎಸ್ ಪಿ ಗೋ ಕಂಪ್ಲೇಂಟ್ ಮಾಡಿ, ಈ ರೀತಿಯಾದಂತಹ ಪ್ರಕರಣಗಳು ಸೀರಿಯಸ್ ಕೇಸ್ ಇವೆಲ್ಲ. ಸರ್, ಒಬ್ಬ ಮಹಿಳಾ ಅಧಿಕಾರಿ ಇದಾರೆ ಎಸ್ ಪಿ ಅವರು, ಆಮೇಲೆ ಡಿಸಿ ಅವರು ಮಹಿಳಾ ಅಧಿಕಾರಿನೇ. ಆದ್ರೆ ಒಂದು ಮಹಿಳೆಗೆ, ಒಂದು ಮಹಿಳೆ ಬಾಲಕಿಗೆ ಈ ರೀತಿ ಆಗಿದೆ ಅಂದ್ರೆ ಅವರು, ನೀವ್ ಹೋಗಿ ಹೇಳಿದ್ರ ಎಸ್ ಪಿಗೆ ಮತ್ತೆ ಡಿಸಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ತಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ, ಬೇಜವಾಬ್ದಾರಿ ಮಂಚ ಅಂತ? ಇಲ್ಲ ಇಲ್ಲ ಸರ್, ಎಲ್ಲರೂ ಗಮನಕ್ಕೂ ತಂದಿದೆ ಸರ್, ಅವರೇ ಸೆಕ್ಯೂರಿಟಿ ಕೊಟ್ಟ ರೀತಿ ವರ್ತನೆ ಮಾಡ್ತಾ ಇದಾರೆ. ನಾವು ಕನೆಕ್ಟ್ ಮಾಡ್ತಾ ಇದ್ವಿ ಎಸ್ ಪಿ ಅವ್ರಿಗೆ, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ ಅಂತ, ಅವ್ರ ರಿಯಾಕ್ಷನ್ ಕೊಡ್ಲಿಕ್ಕೆ ಮುಂದಾಗಲಿಲ್ಲ. ಇದ್ರ ಬಗ್ಗೆ ಮಹಿಳೆ ಬಾಲಕಿಯ ಮನೆಗೆ ರಕ್ಷಣೆ ಕೊಡ್ಬೇಕು ಸರ್, ಅವರು ಅವರು ಮತ್ತೆ ಮತ್ತೆ ಬೇರೆ ವಿಚಾರಗಳು ತೆಗೆದುಕೊಂಡು ಅವ್ರಿಗೆ ಹಿಂಸೆ ಕೊಡೋ, ಈ ಕೇಸ್ ದಾಖಲಾದ್ಮೇಲೆ ಟಾರ್ಚರ್ ಕೊಡ್ತಾ ಇದಾರೆ ಮತ್ತೆ? ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ ಓಕೆ, ನೋಡೋಣ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ದೀರಾ, ಪೋಕ್ಸೋ ಕಾಯ್ದೆ ಅಡಿ ದಾಖಲಾದ್ರೂ ಕೂಡ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಎಲ್ಲರೂ ಕೂಡ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇರುವಂತದ್ದು. ಈಗ ಸುದ್ದಿಯನ್ನ ಪ್ರಸಾರ ಮಾಡಿದ್ದೀವಿ, ಅಟ್ ಲೀಸ್ಟ್ ಈಗಲಾದ್ರೂ ಕ್ರಮವನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಹೊಸ ವರ್ಷ ಹೊಸ ನಂಬಿಕೆ, ಆರೋಗ್ಯವೇ ಭಾಗ್ಯವಾಗ್ಲಿ, ಸಂಭ್ರಮದ ಜೊತೆ ಜೊತೆ ಕೊರೋನಾ ಎಚ್ಚರಿಕೆ ಇರ್ಲಿ. ನಿಮ್ಮ ಕಾಳಜಿ ನಿಮ್ಮದಲ್ಲ, ನಿಮ್ಮವರ ಕಾಳಜಿ ನೆನಪಿರ್ಲಿ. ಹಾಯ್ 2022. ನೈಟ್ ಕರ್ಫ್ಯೂ ಉಲ್ಲಂಘನೆ ಪ್ರಶ್ನಿಸಿದ್ದಕ್ಕೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಗಿದೆ. ನ್ಯೂ ಇಯರ್ ಪಾರ್ಟಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆಯನ್ನ ಮಾಡಲಾಗಿದೆ, ವಾಗ್ವಾದವನ್ನ ಮಾಡಲಾಗಿರುವಂತದ್ದು. ಚಿಕ್ಕಬಳ್ಳಾಪುರ ಇನ್ಸ್ಪೆಕ್ಟರ್ ಪ್ರಶಾಂತ್ ಟೀಮ್ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಪೊಲೀಸರನ್ನ ಎಳೆದಾಡಿ ಹಲ್ಲೆಗೆ ಯತ್ನ ಮಾಡಿದ್ದಾನೆ ಒಬ್ಬ. ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಬಳಿಯ ರೆಸಾರ್ಟ್ ನಲ್ಲಿ ನಡೆದಿರುವಂತಹ ಘಟನೆ. ವೈಟ್ ನಿರ್ಮಾಣ ಜೇಡ್ ರೆಸಾರ್ಟ್ ಮಾಲೀಕರಿಂದ ಗಲಾಟೆ ಮಾಡಲಾಗಿರುವಂತದ್ದು. ಡಿಜೆ ಹಾಕೊಂಡು ಮೋಜು ಮಸ್ತಿಯನ್ನ ಮಾಡ್ತಾ ಇತ್ತು ಒಂದು ತಂಡ. ಘಟನೆಯಲ್ಲಿ 8 ಜನರನ್ನ ವಶಕ್ಕೆ ತೆಗೆದುಕೊಂಡು ಪೊಲೀಸರು ಈಗ ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. NDPS ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಬಹುದು, ಸಾಕಷ್ಟು ಶಿಕ್ಷೆ ಇದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಲ್ಲಂಘನೆ ಮಾಡಿರುವುದ್ರ ಬಗ್ಗೆ, ಕರ್ಫ್ಯೂ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂಥದ್ದು, ಗಾಳಿಗೆ ಕೂಡಿರುವಂಥದ್ದು, ಇದೆಲ್ಲದ್ರ ಬಗ್ಗೆನು ಕೂಡ ಅಷ್ಟೇ. ಯಾಕೆಂದ್ರೆ ಆತ ಪೊಲೀಸರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ಎಳೆದಾಡಿ ಹಲ್ಲೆಯನ್ನ ಮಾಡ್ಲಿಕ್ಕೂ ಕೂಡ ಯತ್ನವನ್ನ ಮಾಡಲಾಗಿದೆ. ಪೊಲೀಸರು ಸುಮ್ಮನೆ ಬಿಡ್ತಾರಾ? ಈಗ ಏನೇನು ಮಾಡಬೇಕು, ಯಾವ್ಯಾವ ರೀತಿಯಾಗಿ ರುಚಿ ತೋರಿಸ್ಬೇಕು, ಎಲ್ಲದೂ ಒಂದು ರೌಂಡ್ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ಪೊಲೀಸರು ಕ್ರಮವನ್ನು ಯಾವ್ಯಾವ ರೀತಿಯಾಗಿ ಕೈಗೊಳ್ಳಬಹುದು ಅನ್ನೋದನ್ನು ಏನು ಹೇಳ್ಕೊಡ್ಬೇಕಾಗಿಲ್ಲ ಪೊಲೀಸರಿಗೆ. ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಅನುಚಿತವಾಗಿ ವರ್ತಿಸಿರೋದಲ್ಲದೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ವಾರ್ನ್ ಅನ್ನ ಕೊಡಲಾಗಿತ್ತು ಮುಂಚೆನೆ. ನಾವು ಹೊಸ ವರ್ಷಾಚರಣೆ ನಿಮಿತ್ತ ಜನರು ಬೆಳಬೆಳಗ್ಗೆನೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಭಕ್ತ ಸಾಗರವೇ ಸೇರಿದೆ. ಇನ್ನು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಹೊಸ ವರ್ಷದ ದಿನ ಭಕ್ತರು ದೇವರ ದರ್ಶನವನ್ನು ಪಡೆದು ನೀವು ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಮುಂಜಾನೆಯಿಂದಲೇ ಆಂಜನೇಯನ ದರ್ಶನವನ್ನು ಪಡೀಲಿಕ್ಕೆ ಭಕ್ತರು ಬರ್ತಿದ್ದಾರೆ. ಜೈ ಶ್ರೀರಾಮ ಎನ್ನುತ್ತಾ ಅಂಜನಾದ್ರಿ ಬೆಟ್ಟವನ್ನು ಏರ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಹೊಸ ವರ್ಷ ಎಲ್ಲರಿಗೂ ಹೊಸದಾಗಲಿ, ಎಲ್ಲ ಹೊಸ್ತನ ತರಲಿ, ಕೊರೋನಾದಿಂದ ಎಲ್ಲರೂ ಮುಕ್ತಿಯಾಗಲಿ. ತುಂಬ ಜನ ನರಳ್ತಾ ಇದ್ದಾರೆ ಕೊರೋನಾದಿಂದ, ಎಲ್ಲರಿಗೂ ಮುಕ್ತಿ ಸಿಗಲಿ ಅಂತ ಬೇಡ್ಕೊತೀವಿ ಸರ್. ಹೊಸ ವರ್ಷದ ದಿನ ಶನಿವಾರ ಬಂದಿದೆ, ಅಂಜನಾದ್ರಿ ಬೆಟ್ಟಕ್ಕೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಅಂತ. ಎಲ್ರಿಗೂ ಒಳ್ಳೇದಾಗಲಿ, ಕೊರೋನಾದಿಂದ ಎಲ್ಲರೂ ಮುಕ್ತಿ ಆಗಲಿ ಅಂತ ಹೇಳಿ ಬೇಡ್ಕೊತೀವಿ. ಅದೇ ಸರ್, ಇದು ಎಲ್ಲರಿಗೂ ಒಳ್ಳೇದಾಗಲಿ, ಹೊಸ ವರ್ಷ ಎಲ್ಲರಿಗೂ ಹೊಸದಾಗಲಿ, ಎಲ್ಲ ಹೊಸ್ತನ ತರಲಿ, ಕೊರೋನಾದಿಂದ ಎಲ್ಲರೂ ಮುಕ್ತಿಯಾಗಲಿ. ತುಂಬ ಜನ ನರಳ್ತಾ ಇದ್ದಾರೆ ಕೊರೋನಾದಿಂದ,
ಎಲ್ರಿಗೂ ಮುಕ್ತಿ ಸಿಗ್ಲಿ ಅಂತ ಬೇಡ್ಕೊಂತೀವಿ ಸರ್. ಹೊಸ ವರ್ಷದ ದಿನ ಶನಿವಾರ ಬಂದಿದೆ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಅಂತ.